ಬೀದರ್ ತಾಲೂಕಿನ ಹಬ್ಲಾಪುರ ಗ್ರಾಮದಲ್ಲಿ ಸರ್ಕಾರಿ ಭೂಮಿಯನ್ನು ಬಿನಾಮಿಗಳು ಅಕ್ರಮವಾಗಿ ಕಬಳಿಸಿದ್ದಾರೆ ಎಂದು ಸಮಾಜ ಸುಧಾರಣಾ ಸಮಿತಿ ಕಾರ್ಯದರ್ಶಿ ವಿಠಲ್ ಮಾಡಿ ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ಸರ್ವೆ ನಂಬರ್ 13 ರಲ್ಲಿ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಎಷ್ಟು ಎಕರೆ ಭೂಮಿ ಇದೆ ಎಂದು ಅವರು ಮಾಹಿತಿ ಹಕ್ಕಿನಡಿಯಲ್ಲಿ ವಲಯ ಅರಣ್ಯಾಧಿಕಾರಿಗಳು ಪ್ರಾದೇಶಿಕ ವಲಯ ಬೀದರ್ ಅವರಿಗೆ ಮಾಹಿತಿ ಕೇಳಿರುತ್ತಾರೆ. ಮಾಣಿಯವರು ಕೇಳಿರುವ ಮಾಹಿತಿ ಹಕ್ಕಿನ ಪ್ರಕಾರ ಅಧಿಕಾರಿಗಳು ಮಾಹಿತಿ ನೀಡಿ ಸರ್ವೆ ನಂಬರ್ 13 ರಲ್ಲಿ 32 ಎಕರೆ 36 ಗುಂಟೆ, 19 ರಲ್ಲಿ 35 ಎಕರೆ 7 ಗುಂಟೆ, ಸರ್ವೆ ನಂಬರ್ 95 ರಲ್ಲಿ 11 ಎಕರೆ 3 ಗುಂಟೆ, ಸರ್ವೆ ನಂಬರ್ 96 ರಲ್ಲಿ 9 ಎಕರೆ 31 ಗುಂಟೆ ಅಂತ ನೀಡುತ್ತಾರೆ. ಅರಣ್ಯ ಇಲಾಖೆಯವರು ನೀಡಿರುವ ಮಾಹಿತಿ ಪ್ರಕಾರ ಸರ್ವೆ ನಂಬರ್ 13 ರಲ್ಲಿ ಗ್ರಾಮಕ್ಕೆ ಸಂಬಂಧಿಸಿದ ಸುಮಾರು 11 ಬೇನಾಮಿ ವ್ಯಕ್ತಿಗಳ ಹೆಸರಿನಲ್ಲಿ ಇರುತ್ತದೆ. ಕೂಡಲೇ ಈ ಸಂಬಂಧ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಿಸಿದ ಅರಣ್ಯ ಇಲಾಖೆ ಆಯುಕ್ತರಿಗೆ ಒಂದು ತಿಂಗಳ ಹಿಂದೆಯೇ ಮನವಿ ಸಲ್ಲಿಸಲಾಗಿದೆ. ಆದರೂ ಇಂದಿನವರೆಗೆ ಒಬ್ಬ ಅಧಿಕಾರಿಯು ತನಿಖೆ ಮಾಡುವ ಸ್ಥಳಕ್ಕೆ ಭೇಟಿ ನೀಡುತ್ತಿಲ್ಲ ಎಂದು ಮಾಣಿ ಆರೋಪಿಸಿದ್ದಾರೆ. ಈಗಾಗಲೇ ಸರ್ಕಾರದ ಭೂಮಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಕುರಿತು ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರಿಗೆ ಆದೇಶ ಮಾಡಿದ್ದರೂ ಇಲ್ಲಿ ಸ್ಮರಿಸಬಹುದಾಗಿದೆ. ಕಾರಣಬಾಹಿರವಾಗಿ ಸರ್ಕಾರಿ ಭೂಮಿ ಸಿಕ್ಕರು ಪಾಲ್ಗೊಳ್ಳುವುದರಿಂದ ಯಾವುದೇ ಗ್ರಾಮದಲ್ಲಿ ಹುಡುಕಲು ಹೋದರೆ ಖಾಲಿ ಭೂಮಿ ಕಾಣುತ್ತದೆ. ಆದರೆ ಅದನ್ನು ಕಬ್ಬು ಮಾಡಿಕೊಂಡು ಕಂದಾಯ ಇಲಾಖೆ ಕೆಲ ಅಧಿಕಾರಿಗಳು ಲಂಚ ಪಡೆದು ಮನಸೆ ಬಂದವರಿಗೆ ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಮಾತು ನಿಜವಾಗಿದೆ. ಸರ್ಕಾರದ ನಿಯಮಗಳ ಪ್ರಕಾರ ಭೂರಹಿತರು ಒಂದು ಕುಟುಂಬಕ್ಕೆ 4 ಎಕರೆ 38 ಗುಂಟೆ ಮಂಜೂರು ಮಾಡುವ ಅಧಿಕಾರವಿದೆ. ಸರ್ಕಾರಿ ಭೂಮಿ ಪಡೆಯುವವರು ಪಟ್ಟದಾರರು ಆಗಿಬಾರದು. ಅವರು ಭೂಮಿ ಇಲಾಖೆ ಮಾಡಬೇಕು. ಆದರೆ ಜಿಲ್ಲೆಯಲ್ಲಿ ಎಲ್ಲಾ ನಿಯಮಗಳ ಉಲ್ಲಂಘನೆ ಮಾಡಿ ಸರ್ಕಾರ ಭೂಮಿ ಸಿಕ್ಕಾಪಟ್ಟೆ ಅಕ್ರಮ ಮಾಡಿಕೊಂಡಿರುತ್ತಾರೆ. ಶೇಕಡ 70ಕ್ಕೂ ಹೆಚ್ಚಿನ ಜನರು ರಾಜಕೀಯ ಪಕ್ಷ ನಾಯಕರ ಬೆಂಬಲಿಗರೇ ಆಗಿದ್ದಾರೆ ಎನ್ನುವ ಮಾತು ಸತ್ಯವಿದೆ ಎಂದು ಈ ಹಿಂದೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾದ ಕೆಎಸ್ ಈಶ್ವರಪ್ಪ ಅವರು ಹೇಳಿರುತ್ತಾರೆ. ಯಾರೇ ಆಗಿರಲಿ, ಎಷ್ಟೇ ಪ್ರಭಾವಿ ವ್ಯಕ್ತಿಯಾಗಿರಲಿ, ಸರ್ಕಾರಿ ಭೂಮಿ ಮತ್ತು ಕೆರೆಗಳು ಒತ್ತುವರಿ ಮಾಡಿಕೊಂಡವರ ವಿರುದ್ಧ ಕ್ರಮ ಕೈಗೊಂಡು ಮರಳಿ ಸರ್ಕಾರಕ್ಕೆ ಸೇರುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸಚಿವರು ಇತ್ತೀಚೆಗೆ ಜಿಲ್ಲಾ ಪಂಚಾಯತ್ನಲ್ಲಿ ನಡೆಸಿದ ಸಭೆಯಲ್ಲಿ ತಾಕೀತು ಮಾಡಿರುತ್ತಾರೆ. ಈ ವಿಷಯವನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಸಿಕ್ಕರ ಪಾಲಿಗೆ ಹರಿದು ಹೋಗುತ್ತಿರುವ ಸರ್ಕಾರಿ ಭೂಮಿ ರಕ್ಷಣೆಗೆ ಮುಂದಾಗುವರೆ ಹೇಗೆ ಕಾನೂನು ವಿಠಲ್ ಮನೆ ಅಂತ ನಾನು ಸಮಾಜ ಸುಧಾರಣ ಸಮಿತಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ. ಗದಿಯಲ್ಲಿ ನಮ್ಮ ಆಫೀಸು ಸುಮಾರು ವರ್ಷದಿಂದ ಈ ಭೂಮಿ ಹಗರಣವಾಗಿ ಕಳ್ಳ ಕಾಕರ ಕೈಯಲ್ಲಿ ಸರ್ಕಾರಿ ಜಮೀನನ್ನು ಬೇನಾಮಿಯಾಗಿ ಕಬ್ಜಾ ಮಾಡಿ ಇವರು ಕೆಲವು ರಾಜಕೀಯ ವ್ಯಕ್ತಿಯ ಪ್ರಭಾವಗಳಿಂದ ಹಾಗೂ ತಮ್ಮ ಹಣಬಲದಿಂದ ಅಧಿಕಾರಿಗಳನ್ನು ಬಳಸಿಕೊಂಡು ಸರ್ಕಾರಿ ಜಮೀನು ಕಬ್ಜಾ ಮಾಡಿ ಇಲ್ಲ ಮಾರಾಟ ಮಾಡ್ತೀವಿ ಕಂಡು ಬಂದು ನಾವು ಜುಲೈ 17 2021 ನಾವು ಏನು ಮಾಡಿದೆವು ಅಂದ್ರೆ ವಲಯ ಅರಣ್ಯ ಅಧಿಕಾರಿಗಳಿಗೆ ಸಂಪರ್ಕಿಸ್ತೀವಿ. ಆವಾಗ ಮಾಹಿತಿ ಹಕ್ಕಿನ ಪ್ರಕಾರ ನಿಮ್ಮದು ಅರಣ್ಯ ಇಲಾಖೆ ಎಷ್ಟು ಎಕರೆ ಇದೆ ಮತ್ತು ಮಾಹಿತಿ ಕೊಡಿರಿ ಅಂತ ಕೇಳಿದಾಗ ಅವರು ಸರ್ವೆ ನಂಬರ್ 13 ರಲ್ಲಿ 32 ಎಕರೆ 36 ಗುಂಟೆ ಜಮೀನಿದೆ ಅಂತ ತಿಳಿದ್ವಿ. ಆಮೇಲೆ ನಾವು ಇದನ್ನು ಪರಿಶೀಲಿಸಿದಾಗ ಮೊನ್ನೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಪಡೆದುಕೊಂಡಾಗ ನಮಗೆ ಸಿಕ್ಕಿದ್ದು ಅಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಇದ್ದ ಜಮೀನು ಎಷ್ಟಿದೆ ಎಂಬುದು ನಮಗೆ ತಿಳಿದುಕೊಂಡು ನಾವು ಭಾಳ ಪರಿಶ್ರಮ ಆಗಿದೆ. ಇದರಲ್ಲಿ ಸರ್ವೆ ನಂಬರ್ 13/1 ಪುತ್ಲಿಬಾಯಿ ಗಾಂಡ್ ವೈಜನಾಥ್ ದಾಡ್ಗಿಕರ್ ಪಾಣಿಯಾಗೋಗಿದೆ. ಸರ್ವೆ ನಂಬರ್ 13/2 ಅಣುವೇರ್ 5 ಎಕರೆ ಇವ್ರದ್ದು ಪಾಣಿಯಾಗಿದೆ, ಆರ್ ಟಿ ಸಿ ಆಗಿದೆ. ಹೀಗೆ ಪೂರ್ತಿಯಾಗಿ 12 ಜನರ ಹೆಸರಲ್ಲಿ ಪಾಣಿಯಾಗಿದೆ. ಇದಕ್ಕೆ ಅರಣ್ಯ ಅಧಿಕಾರಿಗಳಿಗೆ, ವಲಯ ಅಧಿಕಾರಿಗಳಿಗೆ, ಜಿಲ್ಲಾ ಅರಣ್ಯ ಅಧಿಕಾರಿಗಳಿಗೆಲ್ಲ ಕೇಳಿದ್ರು, ನಾವೇನು ಗೊತ್ತಿರಿ, ಅವರು ಬೇಜವಾಬ್ದಾರಿಯಾಗಿ ಮಾತಾಡಿದರು. ಇದಕ್ಕೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಮುಂದಾಗುವ ಅನಾಹುತಗಳಿಗೆ ತಾವು ನಾದಿ ಹಾಡದೆ ನಮ್ಮ ಸಮಿತಿ ವತಿಯಿಂದ, ಸಮಾಜ ಸುಧಾರಣಾ ಸಮಿತಿ ವತಿಯಿಂದ ಮುಂದೆ ನಾವು ಏನು ಕಾರ್ಯಕ್ರಮ ಮಾಡ್ಕೋಬೇಕಂತ ಒಂದು ಮೀಟಿಂಗ್ನಲ್ಲಿ ಫೈನಲ್ ಮಾಡ್ತೀವಿ. ನಾಳೆ ನಾಡ್ದು ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಧರಣಿ ಕೊಡಬೇಕಂತ ವಿಚಾರ ಮಾಡ್ತಾಯಿದ್ದೀವಿ. ಒಂದು ವೇಳೆ ಆಗಲಿಲ್ಲ ನಾವು ಮುಂದಿನ ಕಾರ್ಯಕ್ರಮ ನಮ್ಮದಿದೇ ಇರ್ತದೆ. ದಯಮಾಡಿ ಎಲ್ಲ ಅಧಿಕಾರಿಗಳು ಕೈ ಮುಗಿದು ಕೇಳ್ಕೊಳ್ಳುವಂದ್ರೆ ಇಂಥ ಸರ್ಕಾರಿ ಜಮೀನು ಯಾರೇ ಹುಡುಗಿರಿ ಅದು ಕ್ರಮವಾಗಿ ಯಾರೇ ಇರಲಿ
ಮಾಡಿ ನೀವೇನು ಮಾಡಬೇಕು ಅಂತಂದ್ರೆ ಕ್ರಮ ಕೈಗೊಳ್ಳಬೇಕು. ಮುಂದಿನ ನಿರ್ಮಾಣದಲ್ಲಿ ಯಾರೇ ಇರಲಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಕಾನೂನು ಪ್ರಕಾರ ಕರ್ಮ ಜರುಗಿಸ್ತೇನೆ.